ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕುಲ್ಫಿ ಮಾಡ್ತಾ ಇದ್ದೀನಿ. ಈ ಕುಲ್ಫಿ ಮಾಡೋಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ, ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಹಾಲಲ್ಲಿ ಕುಲ್ಫಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ ಪ್ಯಾನ್ಗೆ. ನೋಡಿ, ಹಾಲು ಕುದೀತಾ ಇದೆ. ಈಗ ಇದನ್ನ ಕೆನೆ ಗಟ್ಟಕ್ಕೆ ಬಿಡಬಾರ್ದು, ಹಂಗೆ ಹಿಂಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಕಸ್ಟರ್ಡ್ ಪೌಡ್ರಿಗೆ ನಾನು ಕಾಯಿಸಿ ಆರಿಸ್ಕೊಂಡಿರೋ ಹಾಲು ಹಾಕ್ತಾ ಇದ್ದೀನಿ. ನೋಡಿ, ಕಸ್ಟರ್ಡ್ ಪೌಡ್ರ್ ಹಾಕ್ತಾ ಇದ್ದೀನಿ ಹಾಲಿಗೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ, ಸಕ್ಕರೆ ಹಾಕ್ತಾ ಇದ್ದೀವಿ. ತಳ ಸೀದಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಿರುಗಿಸ್ತಾನೆ ಇರಬೇಕು, ತಳ ಸೀದೋರ್ಬೇಕು, ಬಿಡಬಾರ್ದು. ಈಗ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಹಾಲು ಕಾರ್ನ್ ಫ್ಲೋರಿಗೆ ಹಾಕಿಬಿಟ್ಟು ಈಗ ಕಲಸ್ಕೊಂಡಿದ್ದೀನಿ. ಈಗ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಕಿದ್ಮೇಲೆ ಇದನ್ನ ಕೈ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ನಾನಿಲ್ಲಿ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್. ನೋಡಿ, ಈ ಥರ ಗಟ್ಟಿಯಾಗಬೇಕು. ಗಟ್ಟಿಯಾಗಿದೆ ನೋಡಿ, ಈಗ ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾಗಿದೆ, ಮೋಲ್ಡಿಗೆ ಹಾಕೊಂತ ಇದ್ದೀನಿ. ಪ್ಲಾಸ್ಟಿಕ್ ಕವರ್ ಈ ತರ ಕಟ್ ಮಾಡಿ ಹಾಕಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇಡ್ತಿದ್ದೀನಿ, ಒಂದ್ ನೈಟ್ ಪೂರ್ತಿ ಇಡಿ ಇದನ್ನ. ನೋಡಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಆಗಿದೆ, ರಾತ್ರಿ ಪೂರ್ತಿ ಫ್ರೀಜರ್ ಅಲ್ಲಿ ಇಟ್ಟಿದ್ವಿ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಐಸ್ ನ ಈ ತರ ನೀರಲ್ಲಿ ಎತ್ಕೋಬೇಕು, ಅಂದ್ರೆ ಐಸ್ ಕ್ರೀಮ್ ಈಸಿಯಾಗಿ ಬರುತ್ತೆ. ನೋಡಿ, ಈ ತರ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ತರ ಬಂದಿದೆ. ಈಗ ಒಂದು